ಈ ರಾಜಕಾರಣಿಗಳ ಹಿನ್ನೆಲೆ ಇಟ್ಟುಕೊಂಡು ಇದೊಂದು ಖಾಸಗಿ ಬದುಕಂತಿದೆ. ಖಾಸಗಿ ಬದುಕಿದ್ದಾಗೂ ಯಾರು ರಿಪ್ರೆಸೆಂಟೇಟಿವ್ ಇರ್ತಾರೆ ಅವ್ರು ಪಬ್ಲಿಕ್ ಲೈಫ್ನ ಬಂದಮೇಲೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಆಸ್ಪದ ಕೊಡಬಾರ್ದು ನಿಜವಾಗಿ ಹೇಳಬೇಕಂತ. ಮತ್ತು ಇವತ್ತೇನು ಆ ಇಶ್ಯೂ ಆಯಿತು, ಆಯ್ತು ಇಶ್ಯೂ ಆದಮೇಲೆ ಇವತ್ತು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ಅಂತಂದರೆ ಒಂದು ರಾಜಕೀಯ ದ್ವೇಷ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಹೆಸರು ಬಂತು, ಹಿಂದಿನೂ ಸಹಿತ ಹಲವಾರು ಪ್ರಕರಣಗಳಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬಂದೇ ಬರ್ತದೆ, ಈ ಪದೇ ಪದೇ ಬರ್ತದೆ ಅವ್ರ ಹೆಸರು, ಅವ್ರು ಇನ್ವಾಲ್ವ್ ಆಗಿದಾರಂತೆ. ಮೊದಲು ಇಲ್ಲ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದರು ಡಿ ಕೆ ಶಿವಕುಮಾರ್, ನಂದು ಏನು ಪಾತ್ರ ಇಲ್ಲದಕ್ಕಂಥದ್ದು. ಮುಂದೆ ಅಲ್ಲಿ ಹಿರಿಯ ವಕೀಲರಾದವರು ವಕೀಲರು ರಾಜೇಗೌಡರು ಯಾರೋ ಇದಲ್ಲ ದೇವರಾಜೇಗೌಡರು ಅವ್ರ ಹೇಳಿಕೆ ಮೇಲೆ ಆ ಸಸ್ಪಿಷಿಯಸ್ ಟ್ರೂ ಆಯ್ತು, ಅವ್ರದೆಲ್ಲ ಇನ್ವಾಲ್ವ್ಮೆಂಟ್ ಆಗಿದೆ ಅಂತೇಳಿ ಅವ್ರು ಡಿನೈ ಮಾಡಿರ್ಬೋದು. ಗೊತ್ತಾಗಿದ್ರು ನನ್ನ ಕಡೆ ಬಂದರು, ನನ್ನ ಹೆಲ್ತ್ ತೊಗೊಳಕ್ಕೆ ಬಂದರು, ಅದು ಇದು ಅಂತ ಹೇಳಿದ್ರು ಶ್ರೀರಾಮಗೌಡರು ಹೇಳಾಗತ್ತಿದ್ರು. ಆಯ್ತಪ್ಪ ನೀವು ಅಂತ ಬಂದಾಗ ಡಿಸ್ಕರೇಜ್ ಮಾಡ್ಬೇಕಲ್ಲ ನೀವು. ಈಗ ಯಾರ್ದೋ ಪ್ರಜ್ವಲ್ರಿ ಒಳ್ಳೆಯಲ್ಲ, ಅಕಸ್ಮಾತ್ ಅದಕ್ಕೆ ಘಟನೆ ಆಗಿದ್ದಿದ್ರೆ ಪಾಪ ಹೆಣ್ಮಕ್ಳ ಪರಿಸ್ಥಿತಿ ಏನು ಅಲ್ಲ ಅದನ್ನು ನಾ ಹೇಳಲ್ಲ. ಇದನ್ನು ಸಹಿತ ಒಂದು ರೀತಿ ಡ್ಯಾಮೇಜ್ ಮಾಡೋದು ವ್ಯಕ್ತಿಗತ ಒಂದು ಡ್ಯಾಮೇಜ್ ಮಾಡೋದ್ರಿಂದಲ್ಲ ರಾಜಕಾರಣ ಇಂಥವೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು. ಯಾರೋ ಒಬ್ಬರನ್ನು ಮುಗಿಸ್ಬೇಕು ಅನ್ನುವಂಥ ಕಾರಣ ಸಲುವಾಗಿ ಅವರ ಒಂದು ಲೂಪ್ಹೋಲ್ಸ್ ಏನಿರ್ತಾವಲ್ಲ ಅದನ್ನು ಇಟ್ಕೊಂಡು ನೀವು ರಾಜಕಾರಣ ಮಾಡೋದಾದರೆ ಇದು ರಾಜಕಾರಣ ಅಲ್ಲ ಅಂತ ನಾನು ಹೇಳ್ತೀನಿ. ಯಾವುದೇ ಸಂದರ್ಭ ಆ ಕಡೆ ಪಾರ್ಟಿ ಇರ್ಬೋದು ಈ ಕಡೆ ಪಾರ್ಟಿ ಇರ್ಬೋದು ಇಂಥವೆಲ್ಲ ಬ್ಲ್ಯಾಕ್ಮೇಲ್ ಮಾಡುವಂಥದ್ದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಮತ್ತು ಇವೆಲ್ಲ ಏನಾಗ್ತದೆ ಇದನ್ನು ಉದ್ದೇಶಪೂರ್ವಕವಾಗಿ ರಾಜಕಾರಣ ಸಲುವಾಗಿ ನಾವು ಉಪಯೋಗ ಮಾಡ್ಕೊತಾ ಇದ್ರು ಅನ್ನುವಂಥದ್ದು. ಈಗ ವೈಯಕ್ತಿಕ ಬದುಕಿನಲ್ಲಿ ಈಗ ಯಾರೋ ಕಂಪ್ಲೇಂಟ್ ಕೊಡಲಿ ಅದು ನಿಜವಾಗಿ ನ್ಯಾಯಯುತವಾದಂಥ ತನಿಖೆ ಆಗಲಿ, ಯಾರಿಗೂ ಅನ್ಯಾಯ ಆಗಿದ್ದರೆ ಯಾವುದೋ ಹೆಣ್ಮಕ್ಳು ಅನ್ಯಾಯ ಆಗಿದ್ದರೆ ಡೆಫಿನೆಟ್ಲಿ ತನಿಖೆ ಆಗಬೇಕು. ಮತ್ತು ಯಾರು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಆಗಬೇಕು, ಆ ಪ್ರಶ್ನೆನೇ ಇಲ್ಲ. ಅದು ಅಲ್ಲಿ ಅವರು ಇಂಡಿವಿಜುವಲ್ ಫೈಟ್ ಮಾಡ್ಕೊಳ್ಳಿ ಅವರು, ಅದು ಬಿಟ್ಟು ಇದನ್ನು ಸಾರ್ವಜನಿಕವಾಗಿ ರಾಜಕೀಯವಾಗಿ ಉಪಯೋಗ ಮಾಡುವಂಥದ್ದು ಏನದಲ್ಲ. ಇದು ಒಂದು ಮತ್ತೊಂದು ವೈಯಕ್ತಿಕವಾದಂಥ ಚಾರಿತ್ರ್ಯವದೇ ಮಾಡುವಂಥ ಕೆಲಸ.